ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಲ್ವಾ ಸಾಫ್ಟ್ ಸಾಫ್ಟ್ ಹಲ್ವಾ ಯಾರಾದರೂ ನೆಂಟರು ಬರಲಿ ನಿಮಗನೇ ಆಸೆ ಆಗುತ್ತೆ ಏನಾದರೂ ಸಿಹಿ ತಿನ್ನಲಿಕ್ಕೆ ಅಥವಾ ಸಂಡೇ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಒಕೇಶನ್ ದಿನ ಮನೆಯಲ್ಲಿ ಏನಾದರೂ ಪೂಜೆ ಇದೆ ಯಾವುದಕ್ಕೆ ಕೂಡ ನೀವು ಹಲ್ವವನ್ನು ಮಾಡ್ಬೋದು ನೋಡಿ ಎಷ್ಟು ಇದೊಂದು ಆಗಿದೆ ಅಷ್ಟೇ ಒಂದು ಚೆನ್ನಾಗಿರುತ್ತೆ ಹಾಗಾಗಿ ಯಾವುದೇ ಟೈಮಿಗೆ ಈ ಹಲ್ವವನ್ನು ನೀವು ಮಾಡಿ ತಿನ್ಬೋದು ಓಕೆ ಖಂಡಿತವಾಗಲೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಅಂತಾದರೆ ಈವಾಗಲೇ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ ಅದೇ ರೀತಿ ಮಾಡಿ ಖಂಡಿತವಾಗಲೂ ತುಂಬ ಸಾಫ್ಟ್ ಸಾಫ್ಟ್ ಹಲ್ವಾ ನೀವು ಮಾಡ್ತೀರಾ ಎಲ್ಲಿ ನಾನು ತಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ನೋಡಿ ನಾರ್ಮಲ್ ಇದು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅವು ಅಂಥದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಹಾಲು ಹಾಲಿನ ಬದಲು ನೀರು ಕೂಡ ನೀವು ಇಲ್ಲಿ ಹಾಗೂ ಒಂದು ಕಪ್ಪಷ್ಟು ನಾನಿಲ್ಲಿ ತುಪ್ಪವನ್ನು ತೊಗೊಂಡಿದ್ದೀನಿ ತುಪ್ಪ ಗೆಲೋಮೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಯಾಕೆಂದರೆ ಕೆಲವು ಕಡಲೆ ಹಿಟ್ಟು ತುಪ್ಪ ಸ್ವಲ್ಪ ಜಾಸ್ತಿ ಹೀರಿಕೊಳ್ಳುತ್ತೆ ಹಾಗೂ ಒಂದು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಬದಲು ನೀವು ಬೆಲ್ಲದ ನೀರು ಕೂಡ ತೊಗೊಳ್ಬೋದು ಓಕೆ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವುದು ನಿಮ್ಮ ಇಷ್ಟಕ್ಕನುಗುಣವಾಗಿ ನೀವು ತೊಗೊಳ್ಳಿ ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಫಸ್ಟಿಗೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಉಂಟು ನೋಡಿ ಅದನ್ನು ಫ್ರೈ ಮಾಡಲಿಕ್ಕುಂಟು ಹಾಗಾಗಿ ತುಪ್ಪವನ್ನು ಸ್ವಲ್ಪ ಹಾಕಿ ಸಾಕು ಆಮೇಲೆ ಕೆಲವರಿಗೆ ಡ್ರೈ ಫ್ರೂಟ್ಸ್ ತುಂಬ ಇಷ್ಟ ಇರುತ್ತೆ ಕೆಲವರಿಗೆ ಕಮ್ಮಿ ನಮಗೆ ತುಂಬ ಇಷ್ಟ ಹಾಗಾಗಿ ನಾನಿಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ ಅವರಿಗೆ ತುಂಬ ಇಷ್ಟ ಜಾಸ್ತಿ ಹಾಕಿದ್ದೀನಿ ನೀವು ಸ್ವಲ್ಪ ಕಮ್ಮಿನೂ ಹಾಕ್ಬೋದು ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡಿದರೆ ಆಯಿತು ಓಕೆ ಇಲ್ಲಿ ಬಾದಾಮ್ ಗೋಡಂಬಿ ಹಾಕಿದ್ದೀನಿ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಅಂದರೆ ಒಣ ದ್ರಾಕ್ಷಿಯನ್ನು ನೀವು ಇಲ್ಲಿ ಪಿಸ್ತಾ ಬೇಕಿದರೆ ಪಿಸ್ತಾವನ್ನು ಕೂಡ ಹಾಕ್ಬೋದು ಓಕೆ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಫ್ರೈ ಆಗಿದ್ದೆ ನಾನಿದನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ ಹಾಗೂ ಈ ಬಾಣಲಿ ಎಲ್ಲಿ ಉಂಟು ನೋಡಿ ನಾವು ಹಾಕಿದ್ವಿ ನೋಡಿ ಕಡಾಯಿ ಇದರಲ್ಲಿ ಸ್ವಲ್ಪ ಕೂಡ ತುಪ್ಪ ಉಳಿಬಾರ್ದು ಎಲ್ಲವನ್ನು ತೆಗೆದು ಕರೆಕ್ಟಾಗಿ ಒಂದು ಬೌಲಿಗೆ ಹಾಕಿಬಿಡಿ ಹಾಗಾಗಿ ಸ್ವಲ್ಪ ತುಪ್ಪವನ್ನು ಹಾಕಿ ನಾನು ಹೇಳಿದ್ದು ಫ್ರೈ ಮಾಡಿ ಅಂತೇಳಿ ಇವಾಗ ನಾನೆಲ್ಲ ತೆಗೆದಿದ್ದೀನಿ ಫ್ರೈ ಮಾಡಿ ಅದೇ ಬಾಣಲಿಗೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಅಥವಾ ಲೋ ಇಡಿ ಆದರೆ ಫಾಸ್ಟ್ ಮಾತ್ರ ಇಡಬೇಡಿ ಕಡಲೆ ಹಿಟ್ಟನ್ನು ಹಾಕಿ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ತುಂಬ ಕಲರ್ ಚೇಂಜ್ ಆಗುವವರೆಗೂ ಇಲ್ಲಿ ಏನು ನಾವು ಫ್ರೈ ಮಾಡಲಿಕ್ಕೆ ಇಲ್ಲ ಯಾಕೆಂದರೆ ತುಪ್ಪ ಹಾಕಿ ನಮಗೆ ಫ್ರೈ ಮಾಡಲಿಕ್ಕೆ ಉಂಟಿದ್ದು ಹಾಗಾಗಿ ಸ್ವಲ್ಪ ಇದರ ಅರೋಮಾ ಬರುತ್ತೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಇದು ಫ್ರೈ ಆಗುವ ಟೈಮಲ್ಲಿ ಆ ರೀತಿ ಸ್ಮೆಲ್ ಬಂದರೆ ಸಾಕು ಇದು ಅಂದರೆ ಇದರದ್ದು ಹಸಿ ವಾಸನೆ ಒಟ್ಟಾರೆ ಹೋಗಬೇಕು ಹಾಗಾಗಿ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಿ ಒಂದು ಲೀಸ್ಟ್ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷ ತಾಗ್ಬೋದು ಇದು ಲೋ ಫ್ಲೇಮಲ್ಲಿ ಫ್ರೈ ಮಾಡೋದಾದರೆ ನೀವು ಓಕೆ ಸ್ವಲ್ಪ ಹೊತ್ತಲ್ಲಿ ನೋಡಿದ್ರದ್ದು ಒಳ್ಳೆ ಸ್ಮೆಲ್ ಬರಲಿಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಇದು ಕಲರ್ ಚೇಂಜ್ ಆಗಲಿಲ್ಲ ಓನ್ಲಿ ಸ್ಮೆಲ್ ಬರ್ತಾ ಉಂಟು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ನಾವು ತುಪ್ಪ ತೊಗೊಂಡಿದ್ದೀವಿ ನೋಡಿ ಅದನ್ನು ಹಾಕೋಣ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಇಟ್ಟಿದ್ದೀನಿ ಲಾಸ್ಟಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಓಕೆ ಇವಾಗ ಈ ತುಪ್ಪದಲ್ಲಿ ಇದು ಫ್ರೈ ಆಗ್ಲಿಕ್ಕೆ ಉಂಟು ಕಂಪ್ಲೀಟ್ ಆಗಿದ್ರೆ ಕಲರ್ ಚೇಂಜ್ ಆಗಬೇಕು ಹಾಗೂ ಈ ಹಲ್ವಾ ಮಾಡುವಾಗ ಗ್ಯಾಸನ್ನು ಮಾತ್ರ ಫಾಸ್ಟಲ್ಲಿ ಇಟ್ಟು ರಿಸ್ಕ್ ತೊಗೊಳಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಮಾಡಬೇಕು ಇಲ್ಲದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದರೂ ಆಗುತ್ತೆ ಯಾಕೆಂದರೆ ಬೇಗನೆ ಕಡಲೆ ಇಟ್ಟು ಕಪ್ಪಾಗತ್ತೆ ತಳತಾಗುತ್ತೆ ಹಾಗಾಗಿ ಕಂಟಿನ್ಯೂಸ್ಲಿ ನೀವು ಈ ರೀತಿ ತಿರುಗಿಸ್ತಾನೆ ಇರಬೇಕು ಇವಾಗ ನಿಮಗೆ ಸ್ವಲ್ಪ ಡ್ರೈ ಅಂತ ಎನಿಸ್ಬೋದು ಸ್ವಲ್ಪ ಹೊತ್ತಲ್ಲಿ ತುಪ್ಪ ಉಂಟು ನೋಡಿ ಬಿಡುತ್ತೆ ಆವಾಗ ಸ್ವಲ್ಪ ನೀರು ನೀರು ರೀತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಮ್ಮೆಲೆ ನೀರು ನೀರು ರೀತಿ ಆಗಲಿಲ್ಲ ಅಂತ ಎನಿಸಿದರೆ ನೀವು ಸ್ವಲ್ಪ ಒಂದು ಚಮಚದಸಿರು ತುಪ್ಪವನ್ನು ಹಾಕಿ ತಾನಾಗಿ ಅದು ನೀರು ನೀರು ರೀತಿ ಆಗುತ್ತೆ ಆಮೇಲೆ ಇದನ್ನು ಒಳ್ಳೆ ರೀತಿ ಇದರ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡಬೇಕು ಓಕೆ ತುಂಬ ಸುಲಭ ಇದು ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿದರೆ ಆಯಿತು ತುಂಬ ಅಂದರೆ ತುಂಬ ಸುಲಭ ಹಾಗಾಗಿ ಅರ್ಜೆಂಟಲ್ಲಿ ಯಾರಾದರೂ ಬಂದರೆ ಚಟ್ಪಟ್ಟಾಗಿ ನೀವು ಇದನ್ನು ಮಾಡ್ಬೋದು ನೋಡಿ ಇಲ್ಲಿ ಸ್ವಲ್ಪ ನೀರು ನೀರು ರೀತಿ ಆಗಿದೆ ಇವಾಗ ನೋಡ್ಬೋದು ನೀವು ಈ ರೀತಿ ಒಮ್ಮೆಲೆ ಆಗೋದಿಲ್ಲ ಅಂತಾದರೆ ತುಪ್ಪ ಜಾಸ್ತಿ ಕಡಲೆ ಹಿಟ್ಟು ಹೀರ್ಕೊಂಡಿದೆ ಅಂತ ಹೇಳಿ ಅರ್ಥ ಹಾಗಾಗಿ ಸ್ವಲ್ಪ ತುಪ್ಪವನ್ನು ನೀವು ಹಾಕಿ ಓಕೆ ಈಗ ಇದರ ಕಲರ್ ಚೇಂಜ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತಲ್ಲಿ ಇದರ ಕಲರ್ ನೋಡಿ ಈಗ ಎಲ್ಲ ಉಂಟು ನೋಡಿ ಸ್ವಲ್ಪ ಬ್ರೌನ್ ಕಲರಿಗೆ ಬರುತ್ತೆ ಆವಾಗ ಪರ್ಫೆಕ್ಟಾಗಿ ಕಡಲೆ ಹಿಟ್ಟು ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ನೋಡಿ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನೋಡ್ಬೋದು ಇದಕ್ಕಿಂತ ಇನ್ನೂ ಕಪ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟು ಆದರೆ ಸಾಕು ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಇವಾಗ ಇವಾಗ ಇದಕ್ಕೆ ನಾವೇನು ಮಾಡೋಣ ಸಕ್ಕರೆಯನ್ನು ಹಾಕೋಣ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ವಿ ನೋಡಿ ಅದನ್ನು ಹಾಕೋಣ ಸಕ್ಕರೆ ಇಷ್ಟ ಇಲ್ಲದವರು ಬೆಲ್ಲದ ನೀರು ಮಾಡಿ ಅದನ್ನು ಈ ಟೈಮಿಗೆ ನೀವು ಇಲ್ಲಿ ಹಾಕ್ಬೋದು ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತುಪ್ಪ ಹಾಗೂ ಕಡ್ಲೆಟ್ ಫ್ಲೇವರಲ್ಲಿ ಬೇಗನೆ ಸಕ್ಕರೆ ಕರಗೋದಿಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕರಗಲಿ ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹಾಲನ್ನು ಸೇರಿಸೋಣ ಯಾಕೆಂದರೆ ಪೂರ್ತಿಯಾಗಿ ನೀವು ಇಲ್ಲಿ ಕರಗಿಸಲಿಕ್ಕೆ ನಿಂತರೆ ಬೇಗನೆ ಕಡಲೆ ಹಿಟ್ಟು ಆಮೇಲೆ ಕಪ್ಪಾಗುತ್ತೆ ಯಾಕೆಂದರೆ ಕೆಲವು ಸಕ್ಕರೆ ತುಪ್ಪ ಹಾಗೂ ಇದರಲ್ಲಿ ಕರಗೋದಿಲ್ಲ ಬೇಗನೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಬೇಕು ಒಮ್ಮೆಲೆ ಎಲ್ಲವನ್ನು ಹಾಕೋದಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ನೀವು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡ್ತಾಯಿದ್ರಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಕಪ್ಪಷ್ಟು ಹಾಲನ್ನು ನಾಲ್ಕು ಬಾರಿ ನಾನಿಲ್ಲಿ ಹಾಕಿದ್ದೀನಿ ಅಂದರೆ ನಾಲ್ಕು ಸಲ ಹಾಕಿದ್ದೀನಿ ಅರ್ಧ ಅರ್ಧ ಮಾಡಿ ಹಾಗಾಗಿ ನಾನು ಹೇಳಿದಾಗಿಯೇ ಹಾಕಿ ಒಮ್ಮೆಲೇ ಎರಡು ಕಪ್ಪಷ್ಟು ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ ನೋಡಿ ಹಾಕ್ತಾನೇ ಇರಿ ನೀವು ಎಷ್ಟು ಹಾಕ್ತೀರಾ ಅಷ್ಟು ಅದು ಏರ್ಕೊಳ್ಳುತ್ತಾನೆ ಇರುತ್ತೆ ಹಾಲು ಇಷ್ಟ ಇಲ್ಲದವ್ರು ನಾನು ಹೇಳಿದಾಗೆ ನೀವು ಇಲ್ಲಿ ನೀರನ್ನು ಕೂಡ ಸೇರಿಸ್ಬೋದು ಟೇಸ್ಟಲ್ಲಿ ಏನು ಇದು ಚೇಂಜ್ ಆಗೋದಿಲ್ಲ ಆದರೆ ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಹಾಗೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತೇಳಿ ಅಷ್ಟೇ ನೀವು ನೀರು ಕೂಡ ಹಾಕಿ ಚೆನ್ನಾಗಾಗುತ್ತೆ ಓಕೆ ನೋಡಿ ಎಷ್ಟು ಹಾಲು ಹಾಕ್ತೀವಿ ನೋಡಿ ಅಷ್ಟೇ ಹೀರ್ಕೊಳ್ತಾ ಉಂಟು ನೋಡಿದ್ರಲ್ಲ ನಾನು ಇವಾಗ ಪೂರ್ತಿ ಎರಡು ಕಪ್ಪಷ್ಟು ಹಾಲನ್ನು ಇದಕ್ಕೆ ಸೇರಿಸಿ ಆಗಿದೆ ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ತುಂಬ ಸಾಫ್ಟ್ ಆಗುತ್ತೆ ಇದು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ನೋಡಿ ಎಷ್ಟೊಂದು ಸಾಫ್ಟ್ ಬಂದಿದೆ ಇದು ಅಂತ ಹೇಳಿ ಇವಾಗ ಇದಕ್ಕೆ ಏನು ಮಾಡೋಣ ಇವಾಗ ಇದು ಡ್ರೈ ಆಗಿದೆ ಅಲ್ವ ನೋಡ್ಬೋದು ನೀವು ಡ್ರೈ ಆಗಿದೆ ಆದರೆ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ತುಪ್ಪವನ್ನು ಮೇಲ್ಗಡೆಯಿಂದ ಹಾಕೋಣ ಓಕೆ ತುಪ್ಪವನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಎಷ್ಟೇ ಮಾಡಲಿಕ್ಕಿರೋದು ತುಂಬ ಸುಲಭ ಇದು ಇವಾಗ ತಳ ಬಿಡ್ತಾ ಉಂಟು ಎಷ್ಟಾದರೆ ಸಾಕು ಇದು ಇನ್ನೂ ಇದನ್ನೇನು ಫ್ರೈ ಮಾಡಲಿಕ್ಕೆ ಅಥವಾ ಇನ್ನು ಹೆಚ್ಚು ಟೈಮ್ ಇದನ್ನು ಇಡಲಿಕ್ಕಿಲ್ಲ ಇದಕ್ಕೆ ಸ್ವಲ್ಪ ಇಲಾಯಚಿ ಪೌಡರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೂ ನಾವು ರೆಡಿ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಇತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಹಾಕಿಬಿಡೋಣ ಹಾಗೂ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಡಿ ಓಕೆ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಹಲ್ವಾ ಇವಾಗ ರೆಡಿಯಾಗಿದೆ ಎಷ್ಟೇ ಮಾಡಲಿಕ್ಕಿರೋದು ನಿಮಗಿಲ್ಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ನೋಡಿ ಎಷ್ಟೊಂದು ಸಾಫ್ಟಾಗಿದ್ದು ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ಡೈಲಿ ಇದನ್ನು ಮಾಡಲಿಕ್ಕೆ ಹೇಳ್ತಾರೆ ಮನೇಲಿ ಅಷ್ಟೊಂದು ಟೇಸ್ಟ್ ಆಗುತ್ತೆ ಇದು ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಅಂತಾದರೆ ಪ್ಲೀಸ್ ಲೈಕ್ ಮಾಡಿ ಬಿಸಿ ಬಿಸಿ ಇರುವಾಗೂ ತಿನ್ಲಿಕ್ಕೆ ಚೆನ್ನಾಗಾಗತ್ತೆ ತನ್ನಗಾದ ಮೇಲೂ ತಿನ್ನಲಿಕ್ಕೂ ಚೆನ್ನಾಗಾಗತ್ತೆ ಹಾಗಾಗಿ ಟ್ರೈ ಮಾಡಿ ಆಮೇಲೆ ಹೇಳಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ ಹಾಗೂ ರೀಸೆಂಟಾಗಿ ನಾನು ಯಾವುದೆಲ್ಲ ರೆಸಿಪಿ ನೀವು ಟ್ರೈ ಮಾಡಿದ್ದೀರ ಅದನ್ನು ಕೂಡ ಹೇಳಿ ಪ್ರಿಯಾಸ್ ರೆಸಿಪೀಸ್ ಅಂತ ಇನ್ನೊಂದು ಚಾನಲ್ ಇದೆ ಅದನ್ನು ಕೂಡ ಒಮ್ಮೆ ನೋಡಿ ವಿಸಿಟ್ ಮಾಡಿ ಏನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ Bye bye!